ಎಸ್, ಅಕ್ಕಿ ವಿಚಾರವಾಗಿ ಮತ್ತೆ ಚರ್ಚೆ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಕೊಡುತ್ತೆ ಒಬ್ಬರಿಗೆ, ರಾಜ್ಯ ಸರ್ಕಾರ ಮತ್ತೆ 5 ಕೆಜಿ ಅಕ್ಕಿಯನ್ನು ಕೊಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿತ್ತು. ಬಟ್ 5 ಕೆಜಿ ಅಕ್ಕಿ ಇಲ್ಲದೇ ಇರೋ ಕಾರಣಕ್ಕಾಗಿ 170 ರೂಪಾಯಿ ಹಣವನ್ನು ಖಾತೆಗೆ ಹಾಕ್ತಾಯಿದೆ, ಈಗಾಗಲೇ ಶುರುವಾಗಿದೆ. ಆದರೆ ಈ ನಡುವೆ ಕೇಂದ್ರ ಸರ್ಕಾರ ಏನು 5 ಕೆಜಿ ಅಕ್ಕಿ ಕೊಡ್ತಾ ಇತ್ತು ಅದರಲ್ಲೂ ಕೂಡ ಕಡಿತ ಮಾಡಿ 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಅಥವಾ 2 ಕೆಜಿ ಜೋಳವನ್ನು ರಾಜ್ಯ ಸರ್ಕಾರ ವಿತರಣೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಈ ವಿಚಾರ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಹೌದು, 5 ಕೆಜಿ ಅಕ್ಕಿ ಬದಲಿಗೆ 3 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಉಳಿದ 2 ಕೆಜಿಗೆ ನಾವು ಪೂರಕವಾಗಿ ರಾಗಿ ಅಥವಾ ಜೋಳವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬೊಮ್ಮಾಯಿ ಕೂಡ ಇದ್ರ ಬಗ್ಗೆ ಟೀಕೆ ಮಾಡಿದರು. ಆದರೆ ಇಲ್ಲ, ನಮಗೆ ಅಕ್ಕಿ ಬೇಡ, ಸಾರಿ, ರಾಗಿ ಬೇಡ ಅಥವಾ ಜೋಳ ಬೇಡ, ನಮಗೆ 5 ಕೆಜಿ ಅಕ್ಕಿ ಕೊಡಿ ಅಂದರೆ ಅಕ್ಕಿನೂ ಕೊಡ್ತೀವಿ. ಕೆಲವರು ರಾಗಿ ಕೇಳ್ತಾರೆ, ಆಗ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಡ್ತಾ ಇದ್ದೀವಿ. ಇಲ್ಲ, ಉತ್ತರ ಕರ್ನಾಟಕದಲ್ಲಿ 3 ಕೆಜಿ ಅಕ್ಕಿ 2 ಕೆಜಿ ಜೋಳವನ್ನು ಕೊಡ್ತಾ ಇದ್ದೀವಿ. ಬೇಡ ನಮಗೆ ಜೋಳ ಬೇಡ ರಾಗಿ ಬೇಡ, ನಮಗೆ 5 ಕೆಜಿ ಅಕ್ಕಿ ಕೊಡಿ ಅಂದರೆ 5 ಕೆಜಿ ಅಕ್ಕಿನೂ ಕೊಡ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಆರೋಗ್ಯ ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ನಡುವೆ ಮಾಜಿ ಸಿ ಎಂ ಬೊಮ್ಮಾಯಿ ಈ ವಿಚಾರವಾಗಿ ಗರಂ ಆಗಿದ್ದಾರೆ. ಮೊದಲು 10 ಕೆಜಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅನಂತರ ಕೇಂದ್ರ ಅಕ್ಕಿ ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅಕ್ಕಿ ಕೊಡೋ ಅಕ್ಕಿ 5 ಕೆಜಿ ಅಕ್ಕಿನೂ ಕೂಡ ಕತ್ರಿ ಆಗ್ತಾ ಇದ್ದೀರಾ, ಇದು ಅನ್ನಭಾಗ್ಯ ಅಲ್ಲ ಕನ್ನಭಾಗ್ಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ನಭಾಗ್ಯ ಅಲ್ಲ ಇದು, ಕನ್ನಭಾಗ್ಯ. ಸಿದ್ದರಾಮಯ್ಯನವರೇ, 10 ಕೆಜಿ ಕೊಡ್ತೀವಿ ಅಂತೇಳಿ ಈಗ 3 ಕೆಜಿಗೆ ತಂದ್ರಲ್ರಿ ನೀವು, ನಾವು ಹಿಂದೆ ಅಕ್ಕಿಯನ್ನು ಕಡಿತ ಮಾಡಿದಾಗ ನೀವು ಪ್ರೊಟೆಸ್ಟ್ ಮಾಡಿದ್ರಿ, ಈಗ ನೀವೇನು ಮಾಡ್ತಾ ಇದ್ದೀರಾ, ಇದು ರಾಜ್ಯದ ಜನರಿಗೆ ಮಾಡೋ ದ್ರೋಹ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ. ಇದೊಂಥರ ಆಗಲೇ ಹೇಳಿದೆ, ಕೇಂದ್ರ ಸರ್ಕಾರ ಕೊಡೋಂಥ 5 ಕೆಜಿ ಅಕ್ಕಿಯನ್ನು ನಿಮ್ಗೆ ಬೇಕಾದರೆ 5 ಕೆಜಿ ಅಕ್ಕಿ ತೊಗೊಬೋದು, ಕೊಡ್ತಾರೆ. ಇಲ್ಲ, ನಮ್ಗೆ 2 ಕೆಜಿ ರಾಗಿ ಕೊಡಿ ಅಂದರೆ 3 ಕೆಜಿ ಅಕ್ಕಿ ಪ್ಲಸ್ ರಾಗಿ 2 ಕೆಜಿನ ಕೊಡ್ತಾರೆ, ಅಥವಾ 3 ಕೆಜಿ ಅಕ್ಕಿ ಅಥವಾ 2 ಕೆಜಿ ಜೊತೆಗೆ 2 ಕೆಜಿ ಜೋಳವನ್ನು ಕೂಡ ಕೊಡ್ತಾರೆ. ಒಟ್ಟಿನಲ್ಲಿ 5 ಕೆಜಿ ಕೊಡ್ತಾರೆ ಆಹಾರ ಧಾನ್ಯ. ಇನ್ನು 5 ಕೆಜಿ ರಾಜ್ಯ ಸರ್ಕಾರ ಏನು ಕೊಡ್ತೀವಿ ಅಂತ ಹೇಳಿತ್ತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ, ಗ್ಯಾರಂಟಿ ಸ್ಕೀಮಲ್ಲಿ. ಆ 5 ಕೆಜಿಗೆ ಸಂಬಂಧಪಟ್ಟಂಥ ಹಣವನ್ನು ನೇರವಾಗಿ ಖಾತೆಗೆ ವರ್ಗಾವಣೆ ಆಗ್ತಾಯಿದೆ. ನೋಡೋಣ, ಇದು ಮುಂದಿನ ಮತ್ತಷ್ಟು ವಿವಾದ ಆಗಬಹುದು. ಯಾಕೆಂದರೆ 5 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು, ಅದರಲ್ಲಿ ಯಾಕೆ ಕಟ್ ಮಾಡಿ ರಾಗಿ ಕೊಡ್ತಾ ಇದ್ದಾರೆ? ಒಂದು ವೇಳೆ 10 ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದರೆ ಅದರಲ್ಲಿ 8 ಕೆಜಿ ಅಕ್ಕಿ 2 ಕೆಜಿ ರಾಗಿನೋ ಜೋಳನ ಕೊಡಿ ಅನ್ನೋ ಥರ ಮಾಡ್ಬೋದಾಗಿತ್ತು. ಆದರೆ ಕೊಡ್ತಿರೋದೇ 5 ಕೆಜಿ, 5 ಕೆಜಿಯಲ್ಲಿ ಯಾಕೆ ಕಟ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಚರ್ಚೆ ಆಗ್ತಾ ಇದೆ. ನಮ್ಮ ಪ್ರಕಾರ 5 ಕೆಜಿ ಅಕ್ಕಿ ಕೊಡ್ಬೋದಾಗಿತ್ತು, ಅಥವಾ ಇನ್ನೊಂದು ಎಕ್ಸ್ಟ್ರಾ 2 ಕೆಜಿನೋ ಜೋಳನೋ ರಾಗಿನ ಕೊಟ್ಟು ಉಳಿದಿದ್ದಕ್ಕೆ ಹಣ ಹಾಕ್ಬೋದಾಗಿತ್ತೇನೋ. ಬಟ್ ಸರ್ಕಾರದಲ್ಲಿ ಬಹುಶಃ ಅಕ್ಕಿಯ ಕೊರತೆ ಆಗಿರಬಹುದು. ಒಂದು ಕಡೆ ಬರಗಾಲ ಜಾಸ್ತಿ ಆಗ್ತಾ ಇದೆ ಇಡೀ ದೇಶಾದ್ಯಂತ, ಹಾಗಾಗಿ ಅಕ್ಕಿಯ ರಫ್ತಿಗೆ ಕಡಿವಾಣ ಆಗ್ತಾ ಇದೆ ಕೇಂದ್ರ ಸರ್ಕಾರ. ಅಕ್ಕಿಯ ಬೆಲೆ ಏರಿಕೆ ಆಗ್ತಾ ಇದೆ, ಅದಕ್ಕೆ ನಿಯಂತ್ರಣ ಮಾಡೋಕ್ಕಾಗಿ ಮುಕ್ತ ಮಾರುಕಟ್ಟೆ ಮತ್ತು ರಫ್ತಿಗೆ ಕಡಿವಾಣ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಇದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅಕ್ಕಿ ವಿಚಾರವಾಗಿ ಚರ್ಚೆ ಅಂತೂ ಮುಗಿತಾ ಇಲ್ಲ. ನಿಮ್ಮ ಪ್ರಕಾರ ಈಗೇನು 5 ಕೆಜಿ ಅಕ್ಕಿ ಬದಲಿಗೆ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ, ಅಥವಾ 3 ಕೆಜಿ ಅಕ್ಕಿ 2 ಕೆಜಿ ಜೋಳ, ಅಥವಾ 5 ಕೆಜಿ ಅಕ್ಕಿ, ಈ ಒಂದು ನಿರ್ಧಾರ ಸರಿನಾ ತಪ್ಪ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮುಂದಿನ